ಪಪ್ಪ ಬಲಿಷ್ಠವಾದ ಆನೆನ ಹೊಡಿಯಕ್ಕೆ ಒಂದು ಚಿಕ್ಕ ಅಂಕುಶ ಸಾಕಂತೆ ಹಾಗೆ ನಿನ್ನ ಬಲ ಏನು ಅಂತ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನ ಮನಸಿಗೆ ಬೀಗ ಹಾಕೊಂಡಿದ್ದೀಯಲ್ಲ ಅದನ್ನ ಒಂದು ಸರಿ ಹೊಡಿ ಖಂಡಿತ ಆಗುತ್ತೆ ಸಮಸ್ಯೆಗಳಲ್ಲಿ ನೋವುಗಳಲ್ಲಿ ಕಳ್ದೋಗಿರೋ ನನ್ನ ಪಪ್ಪ ಒಂದು ಸರಿ ಮೈಗೊಡವಿ ನಿಂತ್ರೆ ಅವರಿಗೆ ಅಸಾಧ್ಯ ಅನ್ನೋದೇ ಗೊತ್ತಿಲ್ಲ ನನ್ನ ಪಪ್ಪ ಯಾವತ್ತೂ ಹೆಜ್ಜೆ ಹಿಂದೆ ಇಡೋರಲ್ಲ ಸಾವೇ ಎದುರುಗೆ ಬಂದ್ರು ಮುಂದೆ ಹೋಗೋರೋ ಅನ್ನೋ ನಂಬಿಕೆಯಲ್ಲಿ ನಾನು ಇವರನ್ನ ಕರ್ಕೊಂಡು ಬಂದಿದ್ದೀನಿ ಅದನ್ನ ನೀವಿಲ್ಲ ಅನ್ನೋದಾದ್ರೆ ಹೇಳಿ ನಾನು ಈಗಲೇ ಇವರನ್ನ ವಾಪಸ್ ಕಳಿಸ್ತೀನಿ ಕಳಿಸ್ಲಾ ಅಥವಾ ಬರ್ಕೊಡ್ತೀರಾ ಅದು ಪಪ್ಪ ಅಂದ್ರೆ ಕಡಿ ಥ್ಯಾಂಕ್ಸ್ ಅಂಕಲ್ ನಾನು ಯಾವ ಥರ ಸ್ಕೆಚ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದೇ ಥರ ಇದೆ ತುಂಬ ಥ್ಯಾಂಕ್ಸ್ ಅಂಕಲ್ ರೀ ಈಗ ಬಂದು ಹೋದ್ರಲ್ಲ ಅವ್ರು ಯಾರು ಅದು ಏನು ಹೇಳಿ ರೀ ಈ ದುಡ್ಡೆಲ್ಲಿಂದ ಬಂತು ದುಡ್ಡು ದುಡ್ಡು ಅದು ಅವರೆಲ್ಲ ಅದಿತಿ ಫ್ರೆಂಡ್ಸ್ ಅವಳು ನೋಡಕ್ಕೆ ಬಂದಿದ್ರು ಹಾಗೆ ದುಡ್ಡು ಕೊಟ್ಟು ಹೋದ್ರು ಅಲ್ವಾ ಅದಿತಿ ಹೂ ಲಕ್ಷ್ಮು ಅವರೆಲ್ಲ ನನ್ನ ಫ್ರೆಂಡ್ಸ್ ಅಲ್ವೇ ಆಗ್ಲೇ ಕೇಳಿದ್ದಕ್ಕೆ ಅವರು ಯಾರು ನನಗೆ ಗೊತ್ತಿಲ್ಲ ಪಪ್ಪನ ಕೇಳೋಣ ಅಂತ ಹೇಳಿದೆ ಈಗ ನೋಡಿದ್ರೆ ಅವ್ರು ನನ್ನ ಫ್ರೆಂಡ್ಸು ಅಂತ ಹೇಳ್ತಿದೀಯಾ ನಿಜ ಹೇಳಿ ಯಾರವರು ಇಬ್ರು ಏನ್ ಹಾಕ್ ನೋಡ್ಕೊಂಡು ಸುಮ್ಮನಾದ್ರಿ ಯಾರು ಅಂತ ಹೇಳಿ ಹೇಳ್ರಿ
ಲಕ್ಷ್ಮಿ, ಇನ್ನ ನಿನ್ನ ಹತ್ರ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ. ನೆನ್ನೆ ಅದಿತಿಗೆ ಒಬ್ಬ ಹುಡುಗಿ ಪರಿಚಯ ಆದ್ಲು. ಅವಳು ಪ್ರಾಜೆಕ್ಟ್ ವರ್ಕಿಗೆ ಒಂದು ಸ್ಕೆಚ್ ಮಾಡ್ಕೊಡಿ ಅಂತ ಕೇಳಿದ್ಲು. ನಾನು ಮಾಡ್ಕೊಟ್ಟೆ. ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಒಂದೂವರೆ ಸಾವಿರ ದುಡ್ಡು ಕೊಟ್ಲು. ನೆನ್ನೆ ನಿನಗೆ ಬಾಬುನ ಹತ್ರ ಸಿಕ್ಕಿದ್ದು ಅದೇ ದುಡ್ಡೇ. ನೀನು ಗೊತ್ತದ ನೀನ್ ಬೈತೀಯ ಅಂತ ನಾನು ನಿಜ ಹೇಳಲಿಲ್ಲ ಅಷ್ಟೇ. ಇವತ್ತು ಅವರಿಗೆ ಅವಳ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ಲು. ಸುಮ್ಮನೆ ಕೂತು ಕೂತು ಬೇಜಾರಾಗ್ತಿತ್ತು. ದುಡ್ಡು ಸಿಕ್ಕಿದ್ರೆ ನಿನಗೂ ಸಹಾಯ ಆಗುತ್ತೆ ಅಂತ ಅವರೆಲ್ಲರಿಗೂ ಒಂದು ಸ್ಕೆಚ್ ಮಾಡಿಕೊಟ್ಟೆ. ಅಲ್ಲ ರೀ, ನೀವು ಈಗಿರೋ ಪರಿಸ್ಥಿತಿಗೆ ಇದೆಲ್ಲ ಬೇಕಿತ್ತ? ಸುಮ್ಮನೆ ಇರೋ ನಿಮ್ಮನ್ನ ಮಕ್ಕಳನ್ನ ಸಾಕೋ ಶಕ್ತಿ ನಿನಗಿಲ್ಲ ಅಂತ ಅನ್ಕೊಂಡ್ರ? ಲಕ್ಷ್ಮಿ, ಸಾಕೋ ಶಕ್ತಿ ಇಲ್ಲ ಅಂತಲ್ಲ, ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ಲಿ? ಅದಕ್ಕೆ ಏನ್ ಅದಕ್ಕೆ ಈಗ ನೀವು ವಿಶ್ರಾಂತಿ ತಗೊಳ್ಳೋ ಸಮಯ. ಒಂದ್ ಮಾಡಕ್ಕೋಗಿ ಇನ್ನೊಂದ್ ಏನಾದ್ರೂ ಆಗಿ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಮಾಡೋದು? ಲಕ್ಷ್ಮಿ, ಹಾಗೆಲ್ಲ ಏನು ಆಗಲ್ಲ. ಏನಾಗಲ್ಲ, ಮುಂದೆ ನೀವು ದುಡಿಯೋದು ಇದ್ದೇ ಇದೆ. ಈಗ ನನ್ ದುಡಿಮೆಯಲ್ಲಿ ನಾವೆಲ್ಲರೂ ಸಂತೋಷವಾಗಿಲ್ವಾ? ಮತ್ತೆ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ರೀ. ನೋಡಿ, ಇನ್ಮೇಲೆ ನೀವ್ ಏನು ಮಾಡ್ಕೊಡ್ದು, ಆರಾಮವಾಗಿರ್ಬೇಕು, ವಿಶ್ರಾಂತಿ ತಗೋಬೇಕು ಅಷ್ಟೇ. ಲಕ್ಷ್ಮಿ ಸರಿ. ಏನ್ ಲಕ್ಷ್ಮಿ, ಮಾತಾಡ್ಬೇಡಿ ನೀವು. ಲಕ್ಷ್ಮಿ, ಒಂದ್ ನಿಮಿಷ ನಾನು ಹೇಳದ್ ಕೇಳು. ನಾನಿದನ್ನ ಕೆಲಸ ದುಡಿಮೆ ಅಂತ ಮಾಡ್ತಿಲ್ಲ ಲಕ್ಷ್ಮಿ. ನನ್ನಲ್ಲಿ ಕಳೆದೋಗಿರೋ ರಾಘವನ ಕಂಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಿದ್ದೀನಿ. ನಾನು ಕೂತ ಜಾಗದಲ್ಲೇ ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋದನ್ನು ಮರೆತೋಗಿದ್ದೆ. ಅದನ್ನು ತೋರಿಸ್ಕೊಟ್ಟವಳು ನಮ್ಮ ಅದಿತಿ. ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಇದರಲ್ಲಿ ನನ್ನ ದುಡಿಮೆ ನೋಬೇಡ, ನನ್ನ ಆತ್ಮವಿಶ್ವಾಸ ನೋಡು. ತಗೋ ಲಕ್ಷ್ಮಿ. ಲಕ್ಷ್ಮಿ, ಒಂದು ಟೈಮಲ್ಲಿ ನನ್ನ ಸ್ಕೆಚ್ಗೆ ಲಕ್ಷ ಲಕ್ಷ ಸಿಗೋದು, ಈಗ 4,000 ಸಿಕ್ಕಿದೆ. ನಿಮ್ ದೃಷ್ಟಿಲಿ ಇದು ಕೇವಲ 4,000 ಆಗಿರ್ಬೋದು, ಆದ್ರೆ ನನ್ನ ದೃಷ್ಟಿಲಿ ಇದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ. ರೀ, ಪ್ರತಿ ಹೆಣ್ಗೂ ಗಂಡ ತಂದು ಕೊಡೋ ನೂಲ್ದೆಳೆನು ಬಂಗಾರ ವಜ್ರದ್ಕಿಂತ ಹೆಚ್ಚಾಗಿರುತ್ತೆ. ಇಂಥ ವಿಷಯಗಳಲ್ಲಿ ಬೆಲೆ ಮುಖ್ಯ ಆಗಲ್ಲ ರೀ, ಪ್ರೀತಿ ಮುಖ್ಯ ಆಗತ್ತೆ. ಅಲ್ಲ ರೀ, ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ಜೀವನ ಶುರುವಾಗಿದ್ದು ಇದೇ ರೀತಿ ಅಲ್ವಾ? ರೀ, ಹೀಗೆ ಒಂದೊಂದು ಮೆಟ್ಲು ಹತ್ತಿದ್ದಾನೆ, ನೀವು ಎತ್ತರಕ್ಕೆ ಹೋಗಿದ್ದು ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಅಣ್ಣ. ಏನಮ್ಮ? ಇಲ್ಲಿ ಒಂದು ಚಿಕ್ಕದಾಗಿ ಇಡ್ಲಿ ಅಂಗಡಿ ಇದೆ ಅಂತಲ್ಲ, ಅದು ಎಲ್ಲಿದೆ ಅಂತ ಹೇಳ್ತೀರಾ?